ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ವರ್ಗ ಧೀಮಂತ್ ಮಾತಾಡ್ತಾ ಇದ್ದೀನಿ ನಾನು ಒಬ್ಬ ಆಕ್ಟರ್ ಅಂಡ್ ಮಾಡೆಲ್ ಆ್ಯಂಡ್ ನಮ್ಮ ಫ್ರೆಂಡ್ ನಮ್ಮ ಜೊತೆ ಇದ್ದಾರೆ ಹಾಯ್ ನನ್ನ ಹೆಸರು ಶ್ರೇಯಸ್ ನಾನು ಒಬ್ಬ ಪರ್ಸ್ಯೂಯಿಂಗ್ ಮಾಡೆಲ್ ಓಕೆ ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಸೌತ್ ಇಂಡಿಯನ್ ಅಂತ ಬಂದಾಗ ಕಾಮನ್ ಆಗಿ ಎಲ್ಲರೂ ದೀಪಾವಳಿ ಅಂತ ಕರೀತಾರೆ ಸೊ ಅದು ಕಾಮನ್ ಆಗಿ 3 to 4 days ಸೆಲೆಬ್ರೇಟ್ ಮಾಡ್ತಾರೆ ಬಟ್ ನಾರ್ತ್ ಇಂಡಿಯಾ ಸೈಡ್ ಹೋದಾಗ ದಿವಾಲಿ ಅಂತ ಕರೀತಾರೆ ಅದು ಕಾಮನ್ ಆಗಿ 4 to 5 days ಸೆಲೆಬ್ರೇಟ್ ಮಾಡ್ತಾರೆ ಸೊ ಭಾರತದಲ್ಲಿ ಪ್ರತಿಯೊಂದು ಪ್ರದೇಶದಲ್ಲೂ ಅವ್ರದೇ ಆದಂಥ ಒಂದು ಸಂಪ್ರದಾಯ ಇದೆ ಆವಾಗ ದೀಪಾವಳಿ ಅಂತ ಬಂದಾಗ ಅದರದೇ ಆದಂಥ ಒಂದು ಮಹತ್ವ ಕೂಡ ಇದೆ ಅವರ ಸಂಸ್ಕೃತಿ ತಕ್ಕಂತೆ ಅವರು ದೀಪಾವಳಿ ಹಬ್ಬನ ಆಚರಿಸ್ತಾರೆ ಮತ್ತೆ ಇವತ್ತು ನಾವು ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ದೀಪಾಂಬರ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆ ಥೀಮ್ ಇಟ್ಕೊಂಡು ಎಲ್ಲರೂ ರೆಡಿ ಆಗಿದ್ದೀವಿ ತುಂಬ ಖುಷಿ ಆಗ್ತದೆ ಮತ್ತು ತುಂಬ ಖುಷಿ ಏನಕ್ಕೆ ಆಗ್ತದೆ ಅಂದರೆ ಸಂಬಂಧಗಳನ್ನ ಒಂದು ಮಾಡುವಂಥ ಸಂದರ್ಭ ಇದು ಸೊ ಫ್ಯಾಮಿಲಿಗಳ ಜೊತೆಗೆ ಸೇರಿದ್ದೀವಿ ಸ್ನೇಹಿತರೆಲ್ಲ ಜೊತೆಗೆ ಸೇರಿದ್ದೀವಿ ಮತ್ತು ವಿವಿಧವಾದ ಸ್ವೀಟ್ ತಯಾರಿಸ್ಬಿಟ್ಟು ನಾವು ಹಂಚ್ತಾ ಇದ್ದೀವಿ ಸೊ ಓವರಾಲ್ ಆಗಿ ಏನಂದರೆ ಕತ್ತಲಾಗಿರೋ ಪ್ರದೇಶನ ಬೆಳಕಾಗಿ ಮಾಡುವಂಥ ಒಂದು ಹಬ್ಬ ದೀಪಾವಳಿ ಮತ್ತು ಲಾಸ್ಟಲ್ಲಿ ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಪಟಾಕಿ ಹೊಡೀರಿ ಹೊಡಿಬೇಡಿ ಅಂತ ಹೇಳ್ತಾ ಇಲ್ಲ ಬಟ್ ಹೊಡಿಯೋ ಟೈಮಲ್ಲಿ ಯೋಚನೆ ಮಾಡೋರಿ ಯಾಕಂದರೆ ಕೆಲವೊಂದು ಪಟಾಕಿ ತುಂಬಾ ಶಬ್ದ ಕೊಡುತ್ತೆ ಮತ್ತು ಕೆಲವೊಂದು ಪಟಾಕಿ ತುಂಬಾ ಸ್ಮೋಕ್ ಪೊಲ್ಯೂಟ್ ಮಾಡುತ್ತೆ ಸೊ ಅದು ಬರೀ ಮನುಷ್ಯರಿಗಲ್ಲ ಪರಿಸರ ಇಂದ ಹಿಡಿದು ಪ್ರಾಣಿಗಳು ಕೂಡ ತುಂಬಾ ತೊಂದರೆ ಆಗುತ್ತೆ ಸೊ ಬಿ ಸ್ಮಾರ್ಟ್ ಬಿ ಸೇಫ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ನನ್ನ ಹೆಸರು ಪ್ರಿಯಾ ಪ್ರಶಾಂತ್ ಅಂತ ಮಿಸಸ್ ಇಂಡಿಯಾ ಗ್ಯಾಲಕ್ಸಿ ರನ್ನರ್ ಅಪ್ 2017 ಸೊ ಇವತ್ತಿನ ಕಾನ್ಸೆಪ್ಟ್ ದೀಪಾಂಬರ ದೀಪಾಂಬರ ಅಂದರೆ ಏನು ದೀಪಾವಳಿಯ ಸೆಲೆಬ್ರೇಷನ್ ಎಸ್ ನಾವಿವತ್ತು ಎಷ್ಟು ಖುಷಿಯಾಗಿದ್ದೀವಿ ಅಂತಂದರೆ ಕೊರೋನಾ ಬಂದಿರೋದ್ರಿಂದ 2 ವರ್ಷದಿಂದ ಯಾವ ಥರದ ಹಬ್ಬಗಳನ್ನೂ ನಾವು ಆಚರಣೆ ಮಾಡ್ತಾ ಇರಲಿಲ್ಲ ಅಲ್ವಾ ಸೊ ಇವತ್ತು ನಾವು ಈ 3ನೇ ಅಲೆ ಬಂದು ಈ ವರ್ಷವೂ ನಮಗೆ ಹಬ್ಬ ಹೊಟ್ಟೋಗುತ್ತೆ ಅಂತ ಭಾಳ ಬೇಜಾರಲ್ಲಿದ್ವಿ ಆದರೆ ಹಾಗಾಗಲಿಲ್ಲ ಸೊ ಈ ವರ್ಷ ನಾವು ಭಾಳ ಚೆನ್ನಾಗಿ ದೀಪಾವಳಿನ ಸೆಲೆಬ್ರೇಷನ್ ಮಾಡಿದ್ದೀವಿ ಫಸ್ಟ್ ಆಫ್ ಆಲ್ ಗ್ರೀನ್ ಕ್ರ್ಯಾಕರ್ಸ್ ಅಂದರೆ ನಾವು ಸ್ಮೋಕ್ ಬರೋವಂಥ ಪೊಲ್ಯೂಷನ್ ಬರೋವಂಥ ಕ್ರ್ಯಾಕರ್ಸ್ನ ನಾವು ತಂದಿಲ್ಲ ಮನೆಯಲ್ಲಿ ಸೊ ಗ್ರೀನ್ ಕ್ರ್ಯಾಕರ್ಸ್ನ ಯೂಸ್ ಮಾಡಿ ಸ್ವೀಟ್ಗಳನ್ನ ಹಂಚಿಕೊಂಡು ರಿಲೇಟಿವ್ಸ್ನೆಲ್ಲ ಕರೆದು ಭಾಳ ಚೆನ್ನಾಗಿ ನಾವು ಆಚರಣೆ ಮಾಡಿದ್ದೀವಿ ಇದೇ ಥರ ದೇವರು ನಮಗೆ ಪ್ರತಿ ವರ್ಷ ಮಾಡೋ ಥರ ಆಗ್ಲಪ್ಪ ಅಂತ ಕೇಳ್ಕೊಳ್ತೀವಿ ಯಾಕಂದರೆ ಮತ್ತೆ 3ನೇ ಅಲೆ ಬರುತ್ತೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಅದರಿಂದ ಭಾಳ ಭಯ ಆದರೆ ದೀಪಾವಳಿ ಒಂದಂತೂ ನಾವು ಭಾಳ ಚೆನ್ನಾಗಿ ಏನು ಹಬ್ಬನ ಆಚರಿಸಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನನ್ನ ಹೆಸರು ಪ್ರಿಯಾ ಪ್ರಶಾಂತ್ ಅಂತ ನಾನು ಮಿಸಸ್ ಇಂಡಿಯಾ ಗ್ಯಾಲಕ್ಸಿ ರನ್ನರ್ ಅಪ್ 2017 ನಾವು ಇವತ್ತಿನ ಕಾನ್ಸೆಪ್ಟ್ ಬಂದು ದೀಪಾಂಬರ ಅಂತ ಹೇಳಿ ದೀಪಾವಳಿಯ ಸೆಲೆಬ್ರೇಷನ್ನ ಮಾಡ್ತಾ ಇದ್ದೀವಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 2 ವರ್ಷದಿಂದ ಕೊರೋನಾಯಿಂದ ನಾವು ಯಾವ ಥರದ ಸೆಲೆಬ್ರೇಷನ್ನು ಮಾಡಿರಲಿಲ್ಲ ಮನೇಲಿ ಅಂದರೆ ಮಾಡ್ತಿದ್ವಿ ಮನೇಲೇ ಹಬ್ಬಗಳನ್ನ ಮಾಡ್ಕೊಳ್ತಿದ್ವಿ ಒಬ್ರಿಗೊಬ್ರನ್ನ ಮೀಟ್ ಮಾಡ್ತಿರಲಿಲ್ಲ ಹಬ್ಬನ ಆಚರಣೆ ಮಾಡ್ತಾ ಇರಲಿಲ್ಲ ಹೊರಗಡೆ ಬಂದು ಆಡಂಬರದಿಂದ ಆಚರಣೆ ಮಾಡ್ತಿರಲಿಲ್ಲ ಅಂಥದ್ದು ಇವತ್ತಿನ ದಿವಸ ಅಂದರೆ 3ನೇ ಎಲೆ ಎಲ್ಲಿ ಬಂದ್ಬಿಡುತ್ತೋ ಈ ಹಬ್ಬನೂ ನಮಗೆ ಈ ವರ್ಷವೂ ತಪ್ಪೋಗುತ್ತೆ ಅಂತ ಅಂದ್ಕೊಂಡಿದ್ವಿ ಆದರೆ ಹಾಗಾಗಲಿಲ್ಲ 3ನೇ ಅಲೆ ಇನ್ನೂ ಬಂದಿಲ್ಲ ಅದೇ ನಮಗೆ ಭಾಳ ಸಂತೋಷ ಸೊ ಈ ವರ್ಷ ನಾವು ದೀಪಾವಳಿನ ಹಸಿರು ಪಟಾಕಿ ಅಂದರೆ ಗ್ರೀನ್ ಕ್ರ್ಯಾಕರ್ಸ್ನ ಯೂಸ್ ಮನೆಗೆ ತೊಗೊಂಡು ಬಂದು ನಾವು ಈ ಹಬ್ಬನ ಆಚರಿಸಿದ್ದೀವಿ ಸೊ ಯಾಕೆಂದರೆ ಪೊಲ್ಯೂಷನ್ ಬೇಡ ಸ್ವೀಟ್ ಹಂಚ್ಕೊಳ್ಳೋದು ಆಮೇಲೆ ಎಲ್ಲ ಮಕ್ಕಳು ಇಲ್ಲಾದರೆ ಮಕ್ಕಳು ಕೇಳೋದಿಲ್ಲ ಅವರಿಗೆ ಕ್ರ್ಯಾಕರ್ಸ್ ಇಲ್ಲ ಅಂದರೆ ಅವ್ರು ಒಪ್ಕೊಳ್ಳೋದೇ ಇಲ್ಲ ಹಾಗಾಗಿ ನಾವು ಈ ಗ್ರೀನ್ ಕ್ರ್ಯಾಕರ್ಸ್ ತರೋದ್ರಿಂದ ಆ ಮಕ್ಕಳು ಕೂಡ ಸಂತೋಷ ಹಾಗೇನೇ ಪೊಲ್ಯೂಷನ್ ಕೂಡ ಇರೋದಿಲ್ಲ ಅನ್ನೋದು ನಮಗೂ ಸಂತೋಷ ಸೊ ಈ ಥರ ನಾವು ಸ್ವೀಟ್ ಹಂಚ್ಕೊಂಡು ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿ ರಿಲೇಟಿವ್ಸ್ನೆಲ್ಲ ಮನೆಗೆ ಇನ್ವೈಟ್ ಮಾಡಿ ಭಾಳ ಏನು ಆಡಂಬರದಿಂದ ನಾವು ಈ ಸಲ ದೀಪಾವಳಿನ ಸೆಲೆಬ್ರೇಷನ್ ಮಾಡಿದ್ವಿ ಅದರಿಂದ ನನಗೆ ತುಂಬ ಖುಷಿ ಆಗ್ತಾ ಇದೆ ಸೊ ಎಲ್ಲರಿಗೂ ಅಷ್ಟೇನೇ ಇದೇ ಥರ ಇನ್ನು ಪ್ರತಿ ವರ್ಷವೂ ನಾವೆಲ್ಲರೂ ಇದೇ ಥರ ಸೆಲೆಬ್ರೇಟ್ ಮಾಡೋ ಥರ ದೇವ್ರು ಮಾಡಲಿ ಅನ್ನೋದನ್ನು ದೇವರಲ್ಲಿ ಬೇಡ್ಕೊಳ್ತೀವಿ ಯಾಕಂದರೆ ಭಾಳ ಭಾಳ ನೊಂದುಬಿಟ್ಟಿದ್ದೀವಿ 2 ವರ್ಷದಿಂದ ಯಾವ ಥರ ಹಬ್ಬ ಇಲ್ಲದೆ ಏನೂ ಇಲ್ಲದೆ ಭಾಳ ನೊಂದಿದ್ದೀವಿ ಸೊ ಇನ್ನು ಮುಂದೆ ಹೀಗೇನೇ ಕಂಟಿನ್ಯೂ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್
ನಮಸ್ಕಾರ. ಇವತ್ತಿನ ಮೇಕ್ ಓವರ್ ನಮ್ಮನ್ನ ಇಷ್ಟು ಚಂದ ಮಾಡಿದ್ದು ಯಾರು ಅಂತಂದ್ರೆ ಇಲ್ಲಿರುವಂತ ಮೇಕಪ್ ಆರ್ಟಿಸ್ಟ್ ಪ್ರತಿಯೊಬ್ಬರಿಗೂ 2 hours ಟೈಮ್ ತಗೊಂಡು ಮೇಕಪ್ ಮಾಡಿದ್ದಾರೆ. ರಿಯಲಿ ಅವರಿಗೆ ನಾವು ಎಷ್ಟು ಅಪ್ರಿಷಿಯೇಷನ್ ಕೊಟ್ಟರು ಸಾಲದು. ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಅವರು, ಆದರೆ ಕೊಲಾಬ್ರೇಷನ್ ಅಲ್ಲಿ ಬಂದು ವರ್ಕ್ ಮಾಡಿದ್ದಾರೆ ನಮ್ಮ ಜೊತೆ. ಅವರನ್ನ ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ, 2 ವರ್ಷದಿಂದ ನಮಗೆ ಈ ಮೇಕಪ್ ಅನ್ನೋದೇ ಹೋಗ್ಬಿಟ್ಟಿತ್ತು, ನಾವು ಕೈ ಅದು ಹೇಗೆ ಮಾಡೋದನ್ನೋದೇ ಮರೆತು ಬಿಟ್ಟಿದ್ವಿ, ಒಂದು ಫಂಕ್ಷನ್ಸ್ ಇಲ್ಲ ಏನಿಲ್ಲ, ಅದರಿಂದ ಭಾಳಷ್ಟು ಇದಾಗಿದ್ವಿ. ಈಗ ಅಟ್ಲೀಸ್ಟ್ ಒಂದು ನಿಮ್ಮ ಒಂದು ಈ ದೀಪಾಂಬರ ಕಾನ್ಸೆಪ್ಟಿಂದ ನಮಗೆ ಇನ್ನೂ ಸಿಗಲಿ ಅನ್ನೋದನ್ನು ಕೇಳ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮಾನಸ, ಪವಿತ್ರ, ದೆನ್ ವಿಸ್ಮಿತ ಆ್ಯಂಡ್ ಮಾಲತಿ ರಾವ್, ಎಲ್ಲರಿಗೂ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪೇಷನ್ಸ್ಗೆ ರಿಯಲಿ ಅಪ್ರಿಷಿಯೇಟ್ ಮಾಡಬೇಕು. ಆ್ಯಂಡ್ ರಂಜಿತ್ ಹೂಸ್ ಕೋಆರ್ಡಿನೇಟಿಂಗ್ ವಿತ್ ಮೀ, ಪಾಪ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ, ಒಂದು ಫೀಮೇಲ್ ವುಮೆನ್ ಕ್ಯಾನ್ ಡೂ ಎವ್ರಿಥಿಂಗ್, ಯು ನೋ, ಯು ನೀಡ್ ಸಪೋರ್ಟ್. ಸೊ ಹಿ ಹ್ಯಾಸ್ ಸಪೋರ್ಟೆಡ್ ಮೀ ಸೋ ಮಚ್. ಸುನಿಲ್ ಅವರು ರಿಯಲಿ ಹಿ ಹ್ಯಾಸ್ ಒಂದೇ ಕಾಲಲ್ಲಿ ಹಿ ಟೋಲ್ಡ್ ಎಸ್ ಐ ಕಮ್. ಸೊ ಹಿ ಈಸ್ ಆ್ಯಕ್ಚುಲಿ ವೆರಿ ಬ್ಯುಸಿ ಪರ್ಸನ್, ಬಟ್ ಸ್ಟಿಲ್ ಹಿ ಟೋಲ್ಡ್ ಓಕೆ ವಿಲ್ ಡೂ ಇಟ್ ಅಂತ ಬಂದಿದ್ದಾರೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ವಿಡಿಯೋಗ್ರಾಫರ್, ಯುವರ್ ನೇಮ್? ವಿಹಾಲ್. ವಿಹಾಲ್ 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 ಸೊ ವಿಹಾಲ್ ಸೊ ಥ್ಯಾಂಕ್ ಯು ಸೋ ಮಚ್. ಇವರಂತೂ ತುಂಬ ಚೆನ್ನಾಗಿ ವಿಡಿಯೋಸ್ ತೆಗಿತಾರೆ, ಸೊ ಇವರಿಗೂ ಕೂಡ ತುಂಬ ಥ್ಯಾಂಕ್ಸ್. ಆ್ಯಂಡ್ ಆಲ್ ದ ಪಾರ್ಟಿಸಿಪೆಂಟ್ಸ್, ಸ್ಮಾಲ್ ಸ್ಮಾಲ್ ಚಿಲ್ಡ್ರನ್, ಇದಕ್ಕೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಚಿಲ್ಡ್ರನ್, ಓಕೆ ಓಕೆ ಓಕೆ, ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್, ಓಕೆನಾ? ಹಾಗೇ ಪ್ರತಿಯೊಬ್ಬ ಪಾರ್ಟಿಸಿಪೇಟ್ ನೀಡೋರು ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಮೇನ್ ಕೊರಿಯೋಗ್ರಾಫರ್ನೇ ಹೇಳಲಿಲ್ಲ ನಾನು, ಈಸ್ ಮೇನ್ ಕೊರಿಯೋಗ್ರಾಫರ್ ಧೀಮಂತ್. ಆ್ಯಕ್ಚುಲಿ ಆಕ್ಸಿಡೆಂಟ್ ಆಗಿತ್ತು, ಕಾಲಿದಾಗಿದೆ, ಬಟ್ ಸ್ಟಿಲ್ ಅವನು ಒಂದೇ ಮಾತು ನಾನು ಕೇಳಿದ್ದಕ್ಕೆ, ಆಯಿತು ಮ್ಯಾಮ್ ಬರ್ತೀನಿ ಸಪೋರ್ಟ್ ಮಾಡ್ತೀನಿ ಅಂತ ಅಂದ. ರಿಯಲಿ ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೀನ್ ಹಿಮ್ ಫ್ರಮ್ ಪಾಸ್ಟ್ 5 ಇಯರ್ಸ್. ಸೊ ಟಿವಿ ಸೀರಿಯಲ್ಸಲ್ಲೆಲ್ಲ ಮಾಡ್ತಾರೆ, ಆ್ಯಂಡ್ ಆಲ್ಸೋ ಈಸ್ ಮಾಡ್ತಾನೆ. ಓಕೆ, ನಾನು ತುಂಬ ಚಿಕ್ಕವನವನು, ಅದಕ್ಕೋಸ್ಕರ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್, ಪಾಪ ಕಾಲ್ ಇದಾಗಿದ್ರು ಬಂದು ಕೊರಿಯೋಗ್ರಾಫ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಯು.